ಮತ್ತೆ ನಾನು ನಿಲ್ಲಬೇಕು ಅಂತಂದ್ರೆ ಆ ಭಗವಂತನ ಆಶೀರ್ವಾದ ಪೂಜ್ಯ ಶ್ರೀಗಳು ಎಲ್ಲರ ಆಶೀರ್ವಾದ ಮತ್ತು ನಿಮ್ಮ ಪ್ರೀತಿ ಆ ಹೃದಯದಲ್ಲಿ ನೀವು ನನ್ನ ಜೊತೆಯಲ್ಲಿ ನನ್ನ ಕಷ್ಟ ದಿನಗಳಲ್ಲಿ ಬರದೇ ಇರಬಹುದು ನಿಮ್ಮ ಮನೆಗಳಲ್ಲಿ ಕುಂತಿ ಮನುಷ್ಯನಿಗೆ ಇಷ್ಟೆಲ್ಲ ಕಷ್ಟ ಬಂದಿದೆ ಇದನ್ನ ಒಳ್ಳೆಯದು ಆಗಲಿ ಅಂತ ನೀವೇನು ಬಯಸಿರ್ತೀರಲ್ಲ ಅದೇ ನನ್ನ ಕಾಪಾಡಿರೋದು ಇವತ್ತು ಹಾಗಾಗಿ ಇವತ್ತು ನಾನು ಅದೇ ಬೆಂಗಳೂರಲ್ಲಿ ಕುಂತಿದ್ರೆ ಈ ಪ್ರೀತಿ ಈ ಒಂದು ಇದು ನನಗೆ ಸಿಗ್ತಾ ಇದ್ದಿಲ್ಲ ನಾನು ಬೆಂಗಳೂರಲ್ಲಿ ಆರಾಮಾಗಿ ಮತ್ತೆ ನಾನು ಕೊಡ್ಬೋದಾಗಿತ್ತು ನಾನು ಭಗವಂತ ನನಗೆ ಇನ್ನೂ 56 ವರ್ಷ ವಯಸ್ಸು ಆರೋಗ್ಯ ಚೆನ್ನಾಗಿದೆ ಕಷ್ಟಪಡೋ ಮನೋಭಾವ ನನಗಿದೆ ನೀವು ಇಷ್ಟೆಲ್ಲ ಪ್ರೀತಿ ತೋರಿಸೋ ಟೈಮ್ನಲ್ಲಿ ಮನೆಯಲ್ಲಿ ಕೂತ್ಕೊಂಡು ನಾನು ಒಂದು ಹಸು ರೀತಿಯಲ್ಲಿ ನನ್ನ ಜೀವನ ವ್ಯರ್ಥ ಮಾಡ್ಕೊಳ್ಳೋದಕ್ಕೆ ನಾನು ರೆಡಿಯಾಗಿಲ್ಲ ನಾನೊಬ್ಬ ಜನಾರ್ದನ್ ರೆಡಿಯಾಗಿ ಇವತ್ತು ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ ಹುಟ್ಟು ಅನ್ನೋದು ಯಾರಿಗೂ 10-20 ಮಂದಿಗೆ ಆ ಮನೆಯ ಬಂಧು ಬಳಗಕ್ಕೆ ಮಾತ್ರ ಗೊತ್ತಾಗುತ್ತೆ ಆದರೆ ಸಾವನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಬೇಕು ಅಂತ ಹೇಳಿ ಒಂದು ನಮ್ಮ ತೆಲುಗು ಟಿ ವಿ ಚಾನಲ್ನಲ್ಲಿ ಒಬ್ಬರು ನನ್ನ ಕೇಳ್ತಾ ಇದ್ರು ನಾನು ಜೈಲಿಂದ ಹೊರಗಡೆ ಬಂದ ತಕ್ಷಣ ನೀವೇನು ಸಾಧಿಸಬೇಕಂತ ಅಂದ್ಕೊಂಡಿದ್ದೀರಿ ಅಂತಂದರೆ ನಾನು ಹೇಳಿದೆ ನಾನು ಕೆಲವೊಂದು ಉದಾಹರಣೆಗಳು ನಾನು ಕೊಟ್ಟೆ ನಾನು ಜಯಲಲಿತನ್ನ ಎಷ್ಟು ಬಾರಿ ಜೈಲಲ್ಲಿ ಹಾಕಿದ್ರು ಆಯಮ್ಮ ಹೊರಗಡೆ ಬಂದು ಮತ್ತೆ ಮುಖ್ಯಮಂತ್ರಿ ಮತ್ತೆ ಜೈಲಿಗೆ ಹಾಕ್ತಾರೆ ಮತ್ತೆ ಬಂದು ಮುಖ್ಯಮಂತ್ರಿ ಆ ರೀತಿ 5 ಬಾರಿ ಮುಖ್ಯಮಂತ್ರಿ ಆಗಿರುವಂಥ ಜಯಲಲಿತಾ ನನ್ನ ಕಣ್ಣು ಮುಂದೆ ಇದ್ದಾಳೆ ಮುಖ್ಯಮಂತ್ರಿಯಾಗಿ ಕೊನೆ ಹೆಸರನ್ನು ಬಿಟ್ಟಿದ್ದಾಳೆ ಅದೇ ಒಂದು ರೀತಿಯಲ್ಲಿ ಒಬ್ಬ ಹೆಸರಾಂತ ಕಲಾವಿದ ಎನ್ ಟಿ ರಾಮರಾವ್ ಅನ್ನೋಂಥ ಒಬ್ಬ ದೊಡ್ಡ ಕಲಾವಿದ ಆತ ಒಂದು ಮರಣ ಆಗುವಂಥ ಒಂದು ಸಂದರ್ಭದಲ್ಲಿ ಇಡೀ ಜಗತ್ತೇ ನೋಡುವಂಥ ಜನಗಳು ಅಲ್ಲಿಗೆ ಬಂದಿದ್ದರು ಅದೇ ಒಂದು ರೀತಿಯಲ್ಲಿ ಬಾಲಸಾಹೇಬ್ ಠಾಕ್ರೆ ಅವರು ಮಹಾರಾಷ್ಟ್ರದಲ್ಲಿ ಅವರು ಕೊನೆ ಹೆಸರು ಬಿಟ್ಟಾಗ ಅಲ್ಲಿ ಪ್ರಧಾನಮಂತ್ರಿಗಳು ಮತ್ತು ಆಪೋಸಿಷನ್ ಲೀಡರ್ಗಳು ಎಲ್ಲರೂ ಹೋಗಿ ಅಲ್ಲೇ ಕೂತಿದ್ರು ಅವರು ಜೊತೆಗೆ ಲಕ್ಷಾಂತರ ಕೋಟ್ಯಾಂತರ ಜನರಲ್ಲಿಗೆ ಬಂದರು ಯಾವತ್ತೂ ಬಾಲ್ ಠಾಕ್ರೆ MLA ಆಗಿಲ್ಲ MP ಆಗಿಲ್ಲ ಮಂತ್ರಿ ಆಗಲಿಲ್ಲ ಮುಖ್ಯಮಂತ್ರಿ ಆಗಲಿಲ್ಲ ಆದರೆ ಜನರ ಪ್ರೀತಿಯಿಂದನೇ ಅವರು ಕೊನೆ ಉಸಿರು ಬಿಟ್ಟಾಗ ಕೋಟ್ಯಾಂತರ ಜನರು ಬಂದರು ಅಲ್ಲಿ ಬದುಕಿದ್ರೆ ಹಾಗೆ ಬದುಕಬೇಕಾಗಲೇ ಮನೆಯಲ್ಲಿ ಕೂತ್ಕೊಂಡು ಬದುಕೋದು ಅದೊಂದು ಬದುಕಲ್ಲ ಅಂತ ಹೇಳಿಬಿಟ್ಟು ನಾನು ಇವತ್ತು ಏನು ನಮ್ಮವರು ಅವರು ಇವರು ಅಂತ ನಾನು ಯಾರ ಬಗ್ಗೆನೂ ಏನು ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ನೀವು ಒಂದಿದ್ರೆ ನನ್ನ ಜೊತೆಯಲ್ಲಿ ಸಾಕು ಏನು ಬೇಕಾದರೂ ಕೂಡ ನಾನು ಸಾಧನೆ ಮಾಡ್ತೀನಿ ಅನ್ನೋವಂಥ ಮಾತನ್ನು ಹೇಳಿ ಕೊನೆಗೆ ತಮ್ಮೆಲ್ಲರಿಗೂ ಕೂಡ ಇನ್ನೊಮ್ಮೆ ಒಂದು ಕೃತಜ್ಞತಾಪೂರ್ವಕ ಅಭಿನಂದನೆಗಳನ್ನ ನಾನು ಸಲ್ಲಿಸಿ ನಾನು ಕೆಲವೊಂದು ಜಯಕಾರ್ಯಗಳನ್ನ ತಾವು ದಯಮಾಡಿ ನಾನು ಹೇಳ್ತೀನಿ ತಾವು ಕೂಡ ನನ್ನ ಜೊತೆಯಲ್ಲಿ ಇದು ಮಾಡಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷಕ್ಕೆ ಜಯ